ಕಾಂಗ್ರೆಸ್ ಸಿದ್ದರಾಮೋತ್ಸವಕ್ಕೆ ಸಂಬಂಧಪಟ್ಟಂತೆ ಎರಡು ಬೇರೆ ಬೇರೆ ಇಶ್ಯೂಸ್ ಇದೆ ವೀಕ್ಷಕರೇ. ಒಂದು, ಡಿ ಕೆ ಶಿವಕುಮಾರ್ ಅಂಡ್ ಡಿ ಕೆ ಸುರೇಶ್ ಅವರು ಈ ಉತ್ಸವಕ್ಕೆ ಸಂಬಂಧಪಟ್ಟಂತೆ ಮಾರ್ಮಿಕವಾಗಿ ಕೆಲವು ಮಾತುಗಳನ್ನ ಮಾತನಾಡಿದ್ದಾರೆ, ಅದು ಒಂದು ಕಡೆ. ಆದ್ರೆ ಮತ್ತೊಂದು ಕಡೆ, ಇನ್ ದಿ ಲಾರ್ಜರ್ ಇಂಟ್ರೆಸ್ಟ್ ಆಫ್ ದಿ ಪಾರ್ಟಿ, ಒಂದು ಪಾರ್ಟಿಯ ಮುಂದಿನ ಭವಿಷ್ಯದ ಹಿತದೃಷ್ಟಿಯಿಂದ ಈ ರೀತಿ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರ ನಡುವೆ ಮುಂದಿನ ಮುಖ್ಯಮಂತ್ರಿ ಯಾರು ಅನ್ನೋ ವಿಚಾರದಲ್ಲಿ ನಾನಾ ಅನ್ನುವಂತ ಫೈಟ್ ಇರುವಂತಹ ಸಂದರ್ಭದಲ್ಲಿ ಇಬ್ರು ಒಗ್ಗಟ್ಟಾಗಿ ಮುಂದಕ್ಕೆ ಹೋಗ್ಬೇಕು ಅಂತ ರಾಹುಲ್ ಗಾಂಧಿ ಅವರು ಕೊಟ್ಟಿರುವಂತಹ ಎಚ್ಚರಿಕೆಯನ್ನ ಮೀರಿ ಸಿದ್ದರಾಮಯ್ಯನವರು ಮಾತ್ರ ನನ್ನ ಜನ್ಮದಿನೋತ್ಸವವನ್ನ ಮಾಡ್ತೀನಿ ಅಂತ ಇಡೀ ಪಕ್ಷವನ್ನ ಒಂದು ಮಾಡಿಕೊಂಡು ಅಮೃತ ಮಹೋತ್ಸವದ ನೆಪದಲ್ಲಿ ತಮ್ಮ ಶಕ್ತಿ ಪ್ರದರ್ಶನ ಮಾಡ್ತಾ ಇರೋದು, ಡೆಫಿನೆಟ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಇದು ಲಾಭ ಆಗಲ್ಲ. ಬದಲಾಗಿ ಡಿ ಕೆ ಶಿವಕುಮಾರ್ ವರ್ಸಸ್ ಸಿದ್ದರಾಮಯ್ಯನವರು ಅನ್ನೋ ತರದ ಒಂದು ವಾತಾವರಣಕ್ಕೆ ಇನ್ನಷ್ಟು ಬೆಂಕಿ ಹಚ್ಚದಂಗ ಆಗುತ್ತೆ. ಇದು ಮುಂದಿನ ದಿನಗಳಲ್ಲಿ ಪಕ್ಷದ ಒಗ್ಗಟ್ಟಿಗೆ ಒಂದಿಷ್ಟು ಬ್ರೇಕ್ ಹಾಕುತ್ತೆ, ಅಂಡ್ ಮುಂದಿನ ಚುನಾವಣೆಗಳಿಗೆ ಇದು ಬಂಡಾಯದ ಬಿಸಿಯನ್ನು ಕೂಡ ತಂದೊಡ್ಬಹುದು. ಅದು ಒಂದ್ ಕಡೆಯಾದ್ರೆ ಸದ್ಯದಲ್ಲಿ ರಾಜ್ಯದ ಪರಿಸ್ಥಿತಿ ಚೆನ್ನಾಗಿಲ್ಲ. ವಿಪಕ್ಷಗಳು ಆಡಳಿತ ಪಕ್ಷದ ಕಿವಿ ಹಿಂಡಿ ಮಳೆಯ ಪರಿಸ್ಥಿತಿ ಸೇರಿದಂತೆ ಪ್ರವಾಹ ಪರಿಸ್ಥಿತಿ, ಜನಸಾಮಾನ್ಯರ ಕಷ್ಟಗಳನ್ನ ಆಲಿಸುವ ನಿಟ್ಟಿನಲ್ಲಿ ಪ್ರೇರೇಪಿಸೋದನ್ನ ಬಿಟ್ಟು ತಾವೇ ಉತ್ಸವಗಳನ್ನ, ಮೆರವಣಿಗೆಗಳನ್ನ, ಮಹೋತ್ಸವಗಳನ್ನ ಮಾಡ್ತಾ ಇದ್ದಾರೆ. ರಾಜ್ಯದ ಜನರ ಸಮಸ್ಯೆಗಳನ್ನ ಆಲಿಸುವಂತವರು ಅಥವಾ ಅದಕ್ಕೆ ಸಂಬಂಧಪಟ್ಟಂತೆ ಫೈಟ್ ಮಾಡೋರು ಯಾರು ಈ ಟೈಮಲ್ಲಿ ಈ ರೀತಿಯಂತ ಮಹೋತ್ಸವಗಳು ಬೇಕಾನ್ನೋದು ಒಂದು ಪಾಯಿಂಟ್. ಮತ್ತೊಂದು ಕಡೆ, ಪದೇ ಪದೇ ಡಿ ಕೆ ಶಿವಕುಮಾರ್ ಅಂಡ್ ಗ್ರೂಪ್ ಸಹೋದರರು ಈ ಒಂದು ಉತ್ಸವಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಮಾತುಗಳನ್ನ ಮಾತಾಡ್ತಾ ಇದ್ದಾರೆ, ಅದು ಎಲ್ಲ ಒಂದ್ ಕಡೆ ಅವ್ರಿಗೆ ಇನ್ನೂ ಮನಸ್ಸಿನಲ್ಲಿ ಬೇಸರ ಇದೆ ಅನ್ನೋ ತರದಲ್ಲೇ ವ್ಯಕ್ತವಾಗ್ತಾ ಇದೆ. ಇವತ್ತು ಡಿ ಕೆ ಸುರೇಶ್ ಮಾತಾಡಿದ್ದಾಗಿರ್ಬೋದು, ಇನ್ನೊಂದು ಕಡೆ ಒಬ್ರು ಡಿ ಕೆ ಶಿವಕುಮಾರ್ ಅವರ ಒಂದು ಮಹೋತ್ಸವವನ್ನು ಮಾಡಬೇಕು ಅಂತ ಪತ್ರ ಬರೆದಿರೋದಾಗಿರ್ಬೋದು, ಅದಕ್ಕೆ ಶಿವಕುಮಾರ್ ಅವರು ರಿಯಾಕ್ಟ್ ಮಾಡಿರೋದಾಗಿರ್ಬೋದು, ಎಲ್ಲ ಸಪರೇಟ್ ಇಶ್ಯೂ. ಹಾಗಾದ್ರೆ ಮೊದಲಿಗೆ ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಸುರೇಶ್ ಏನ್ ಹೇಳಿದಾರೆ ಬನ್ನಿ ಕೇಳೋಣ. ನನಗೆ ಆ ಉತ್ಸವನು ಬೇಡ, ನನ್ನ ಹುಟ್ಟುಹಬ್ಬ ಬಂದಾಗ ಎಷ್ಟೋ ಜನ ನಮ್ಮ ಅಭಿಮಾನಿಗಳು ನಾವು ಅಡ್ವರ್ಟೈಸ್ಮೆಂಟ್ ಕೊಡ್ತೀವಿ, ಅದು ಮಾಡ್ತೀವಿ, ಇದು ಮಾಡ್ತೀವಿ ಅಂದ್ರೆ ಪಾಪ ಮೀಡಿಯಾವ್ರಿಗೂ ತೊಂದರೆ ಆಯಿತು ನನ್ನಿಂದ. ನಾನು ಇದೆಲ್ಲ ಸಂದರ್ಭ ಅಲ್ಲ ಅಂತೇಳಿ ನಾನೇ ಕೇದಾರ್ನಾಥ್ ಹೋಗಿದ್ದೆ. ಕೇದಾರ್ನಾಥ್ ಬದ್ರಿನಾಥ್ಗೆ ನಾನು ನನ್ನ ಕುಟುಂಬದವರು ಹೋಗಿ ನಾನು ಬಂದಿದ್ದೀನಿ. ನಾನು ಅಧಿಕಾರ ತೆಗೆದುಕೊಂಡ ದಿನ ಏನು ಹೇಳಿದ್ದೀನಿ, ನನ್ನ ಪೂಜೆ ಯಾರು ಮಾಡಕ್ಕೆ ಹೋಗಬೇಡಿ, ಪಕ್ಷದ ಪೂಜೆ ಮಾಡಿ ಅಂತ ನಾನು ಹೇಳಿದ್ದೀನಿ. ಇವತ್ತು ಕೂಡ ನಾನು ಅದನ್ನೇ ಸ್ಟ್ಯಾಂಡ್ ಆಗಿದ್ದೀನಿ. ಇವತ್ತು ಅದೇ ಸ್ಟ್ಯಾಂಡ್ ಆಯ್ತೀನಿ, ನಾಳೆನೇ ಸ್ಟ್ಯಾಂಡ್. ನನಗೆ ಯಾವ ಉತ್ಸವನೂ ಬೇಡ, ನನಗೆ ಬೇಕಾಗಿರೋದು ಕಾಂಗ್ರೆಸ್ ಪಕ್ಷದ ಉತ್ಸವ. ನನಗೆ ಯಾವುದು ಬೇಡ, ನನಗೆ ಪಾರ್ಟಿ ಉತ್ಸವ ಆಗಬೇಕು, ಪಾರ್ಟಿನ ಎತ್ಕೊಂಡೋಗಿ ವಿಧಾನಸೌಧದಲ್ಲಿ ಸರ್ಕಾರ, ಅದು ನನ್ನ ಗುರಿ. ಇದು ಕಾಂಗ್ರೆಸ್ ಪಕ್ಷದ ಭವಿಷ್ಯದ ವಿಚಾರ ಆಗಿರೋದ್ರಿಂದ ನಾವು ಏನೋ ಬಿಂಬಿಸ್ಲಿಕ್ಕೆ ಏನೋ ಹೋಗ್ತಾ ಇದ್ದೀವಿ, ಇದರಿಂದ ಏನೋ ಯಾರನ್ನೋ ಒಂದು ನಾಯಕತ್ವವನ್ನು ಕೊಡ್ತಾ ಇದ್ದೀವಿ ಅಂತಲ್ಲ. ಸಿದ್ದರಾಮಯ್ಯನವರನ್ನ ಬಿಂಬಿಸ್ತಕ್ಕಂಥದ್ದು ಅಥವಾ ವ್ಯಕ್ತಿ ಪೂಜೆ ಅಂತ ಹೇಳಿದ್ರು, ಸಿದ್ದರಾಮಯ್ಯನವ್ರಿಗೆ ಇಷ್ಟ ಇದೆಯಾ ಇಲ್ವಾ, ಬೇರೆಯವರಂತೂ ಅದನ್ನ ಮಾಡ್ತಾನೆ ಇರ್ತಾರೆ. ಆದರೆ ಇದು ಮುಂದಿನ ಭವಿಷ್ಯದ ದಿನಗಳಲ್ಲಿ ನಮಗೆ ಯಾವುದೇ ರೀತಿಯ ಸಮಸ್ಯೆ ಆಗದ ರೀತಿಯಲ್ಲಿ ಚುನಾವಣೆಯ ವರ್ಷ ಆಗಿರೋದ್ರಿಂದ ನಾವೆಲ್ಲರೂ ಕೂಡ ಇದರ ಬಗ್ಗೆ ಎಲ್ಲ ಮುಖಂಡರುಗಳು, ಕಾರ್ಯಕರ್ತರುಗಳು ನಾವು ಈ ಒಂದು ಆಚರಣೆಯನ್ನ ಬಹಳ ವಿಶೇಷವಾದಂತಹ ರೀತಿಯಲ್ಲಿ ಪಕ್ಷಕ್ಕೆ ಮತ್ತು ಕಾರ್ಯಕರ್ತರಿಗೆ ಯಾವುದೇ ಸಮಾಜಗಳಿಗೆ ಇದರಿಂದ ಕೆಟ್ಟ ಸಂದೇಶ ಹೋಗದೇ ಇರೋ ರೀತಿ ಈ ಒಂದು ಆಚರಣೆಯನ್ನ ನಾವು ಮಾಡಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇದು ಕಾಂಗ್ರೆಸ್ ಪಕ್ಷದ ಭವಿಷ್ಯದ ವಿಚಾರ ಆಗಿರೋದ್ರಿಂದ ನಾವು ಏನೋ ಬಿಂಬಿಸ್ಲಿಕ್ಕೆ ಏನೋ ಹೋಗ್ತಾ ಇದ್ದೀವಿ, ಇದರಿಂದ ಏನೋ ಯಾರನ್ನೋ ಒಂದು ನಾಯಕತ್ವವನ್ನು ಕೊಡ್ತಾ ಇದ್ದೀವಿ ಅಂತಲ್ಲ. ಸಿದ್ದರಾಮಯ್ಯನವರನ್ನ ಬಿಂಬಿಸ್ತಕ್ಕಂಥದ್ದು ಅಥವಾ ವ್ಯಕ್ತಿ ಪೂಜೆ ಅಂತ ಹೇಳಿದ್ರು, ಸಿದ್ದರಾಮಯ್ಯನವ್ರಿಗೆ ಇಷ್ಟ ಇದೆಯಾ ಇಲ್ವಾ, ಬೇರೆಯವರಂತೂ ಅದನ್ನ
ಮಾಡ್ತಾನೆ ಇರ್ತಾರೆ. ಆದರೆ ಇದು ಮುಂದಿನ ಭವಿಷ್ಯದ ದಿನಗಳಲ್ಲಿ ನಮಗೆ ಯಾವುದೇ ರೀತಿಯ ಸಮಸ್ಯೆ ಆಗದ ರೀತಿಯಲ್ಲಿ ಚುನಾವಣೆಯ ವರ್ಷ ಆಗಿರೋದ್ರಿಂದ ನಾವೆಲ್ಲರೂ ಕೂಡ ಇದರ ಬಗ್ಗೆ ಎಲ್ಲ ಮುಖಂಡರುಗಳು ಕಾರ್ಯಕರ್ತರುಗಳು ನಾವು ಈ ಒಂದು ಆಚರಣೆಯನ್ನ ಬಹಳ ವಿಶೇಷವಾದಂತಹ ರೀತಿಯಲ್ಲಿ ಪಕ್ಷಕ್ಕೆ ಮತ್ತು ಕಾರ್ಯಕರ್ತರಿಗೆ ಯಾವುದೇ ಸಮಾಜಗಳಿಗೆ ಇದರಿಂದ ಕೆಟ್ಟ ಸಂದೇಶ ಹೋಗದೇ ಇರೋ ರೀತಿ ಈ ಒಂದು ಆಚರಣೆಯನ್ನ ನಾವು ಮಾಡಬೇಕು ಅಂತಕ್ಕಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ. ಡೆಫಿನೆಟ್ಲಿ ಡಿ ಕೆ ಸುರೇಶ್ ಅವರು ಮಾತಾಡಿರೋದು ನೋಡಿದ್ರೆ ಅವರು ಹೊಗಳಿದ್ರೋ ತೆಗಳಿದ್ರೋ ಒಂದು ಗೊತ್ತಾಗ್ತಾ ಇಲ್ಲ. ಇವರು ಈ ಸಿದ್ದರಾಮೋತ್ಸವವನ್ನ ಹೊಗಳಿದ್ರೋ ಅಥವಾ ತೆಗಳಿದ್ರೋ ಗೊತ್ತಾಗ್ತಾ ಇಲ್ಲ. ಯಾಕೆ ಅಂತಂದ್ರೆ ಅವರು ಮಾತನಾಡಿದ ಮಾತಿನ ವೈಖರಿ ನೋಡಿ. ಇಲ್ಲಿ ಯಾರನ್ನು ವೈಭವೀಕರಿಸಲಾಗ್ತಾ ಇಲ್ಲ. ಯಾಕೆ ಬಂತ ಆ ಮಾತು? ಇಂದು 75 ವರ್ಷ ಬದುಕೋದೇ ಕಷ್ಟ. ಸಿದ್ದರಾಮಯ್ಯ ಅವರಿಗೆ ಇಷ್ಟ ಇದೆಯೋ ಇಲ್ವೋ ಬೇರೆಯವರು ಮಾಡ್ತಾ ಇದ್ದಾರೆ ಅಂದ್ರೆ ಸಿದ್ದರಾಮಯ್ಯನವ್ರಿಗೆ ಇಷ್ಟ ಇಲ್ಲ ಅಂತಾನ? ಮುಂದಿನ ದಿನಗಳಲ್ಲಿ ಇದರಿಂದ ಪಕ್ಷಕ್ಕೆ ತೊಂದರೆ ಆಗಬಾರದು, ಮುಂದಿನ ದಿನಗಳಲ್ಲಿ ಇದರಿಂದ ಪಕ್ಷಕ್ಕೆ ತೊಂದರೆ ಆಗುತ್ತೆ ಅನ್ನುವಂತಹ ಒಂದು ಭಯ ಇದೆಯಾ? ಹಾಗಾದ್ರೆ ಅನ್ಯ ಸಮಾಜಗಳಿಗೆ ಬೇರೆ ಸಂದೇಶ ಹೋಗಬಾರದು, ಏನ್ ಈ ಮಾತಿನ ಅರ್ಥ? ನೀವು ಅಮೃತ ಮಹೋತ್ಸವಕ್ಕೆ ಸಂಬಂಧಪಟ್ಟಂತಹ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮುಂದಿನ ದಿನಗಳಲ್ಲಿ ಪಕ್ಷಕ್ಕೆ ತೊಂದರೆ ಆಗಬಾರದು ಹಂಗ್ ಮಾಡಬೇಕು ಕಾರ್ಯಕ್ರಮ, ಮುಂದಿನ ದಿನಗಳಲ್ಲಿ ಬೇರೆ ಸಮಾಜಕ್ಕೆ ಬೇರೆ ಸಂದೇಶ ಹೋಗಬಾರದು ಹಂಗ್ ಮಾಡಬೇಕು ಕಾರ್ಯಕ್ರಮ ಅಂತ ಅಂದರೆ ಈ ಕಾರ್ಯಕ್ರಮವನ್ನ ಡಿ ಕೆ ಸುರೇಶ್ ಹೊಗಳ್ತಾ ಇದ್ದಾರಾ ಅಥವಾ ತೆಗಳ್ತಾ ಇದ್ದಾರಾ ಅಥವಾ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರಾ ಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರಾ? ಫುಲ್ ಕನ್ಫ್ಯೂಷನ್. ಈ ಕನ್ಫ್ಯೂಷನ್ ಟಾಕ್ಸ್ ಯಾವಾಗ ಬರುತ್ತೆ ಅಂತಂದ್ರೆ ನಿಮಗೆ ಆ ಕಾರ್ಯಕ್ರಮದ ಬಗ್ಗೆ ಕನ್ಫ್ಯೂಷನ್ ಇದ್ದಾಗ. ಡೆಫಿನೆಟ್ಲಿ ಈ ಕಾರ್ಯಕ್ರಮದ ಬಗ್ಗೆ ಡಿ ಕೆ ಸುರೇಶ್ ಅವರಿಗೆ ಕನ್ಫ್ಯೂಷನ್ ಇದೆ ಅಂಡ್ ಮುಂದಿನ ದಿನಗಳಲ್ಲಿ ಇದು ಪಕ್ಷಕ್ಕೆ ತೊಂದರೆ ಆಗ್ಬರ್ಬಹುದು ಅನ್ನುವಂತಹ ಒಂದು ಕಳಕಳಿ ಇದೆ. ಹಾಗಾದ್ರೆ ಡೆಫಿನೆಟ್ಲಿ ಈ ಕಾರ್ಯಕ್ರಮದಿಂದ ಮುಂದಿನ ದಿನಗಳಲ್ಲಿ ಕೆಲವೊಂದು ಕನ್ಫ್ಯೂಷನ್ಸ್ ಅಂತೂ ಕ್ರಿಯೇಟ್ ಆಗೋದು ಸತ್ಯ. ಬೇಕಾ ಈ ಕನ್ಫ್ಯೂಷನ್ ಅನ್ನೋದು? ಅಂಡ್ ಮೋರ್ ಓವರ್, ಈ ಸಿದ್ದರಾಮೋತ್ಸವಕ್ಕೆ ಡಿ ಕೆ ಶಿವಕುಮಾರ್ ಅಂಡ್ ಡಿ ಕೆ ಸುರೇಶ್ ಇಬ್ರು ಕೂಡ ಕುಟುಕಿದ್ದಾರೆ.